Audio Jungle. ಎರಡು ಸಾವಿರದ 2023-24 ಸಾಲಿನ ವಿಠಲಾಪುರ ಕೃಷ್ಣರ ಮಠದ ಪ್ರತಿಭಾ ಕಾರಂಜಿಯು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಳಾಪುರದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಊರಿನ ಮುಖಂಡರು, ಗಣ್ಯರು, ಶಾಲಾ ಶಿಕ್ಷಕರು, ಶಾಲಾ ಮಕ್ಕಳು ಭಾಗವಹಿಸಿ ಪ್ರತಿಭಾ ಕಾರ್ಯಕ್ರಮಕ್ಕೆ ಮೆರವು ತಂದುಕೊಟ್ರು. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕ್ಲಾಸ್ಗಳಲ್ಲಿ ಕುಂತ್ಕೊಳ್ತಕ್ಕಂಥ ಪ್ರತಿಭಾ ಕಾರಂಜಿ ಮಕ್ಕಳು, ಆ ಕ್ಲಾಸ್ನಲ್ಲಿ ಪ್ರತಿಭಾ ಕಾರಂಜಿಯ ಮಕ್ಕಳು ಸುಮಾರು ನಮ್ಮ 4 ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಒಂದು ನಮ್ಮ ಮಾಳಾಪುರ ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿಯ ಅಂಗವಾಗಿ ಎಲ್ಲ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಭಾಳ ವಿಶೇಷವಾಗಿ ಭಾಳ ಅಭಿನಂದನೆಗಳು ಹೇಳೋಕ್ಕೆ ಇಷ್ಟಪಡಿಸಿದ್ದೇನೆ. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಇವತ್ತೇನು ಅವರು ವಿದ್ಯಾಭ್ಯಾಸಕ್ಕಾಗಿ ಇವತ್ತು ಪೋಷಕರು ಭಾಳಷ್ಟು ಕನಸುಗಳು ಕಟ್ಕೊಂಡಿರ್ತಾರೆ. ಯಾಕಂದರೆ ನನ್ನ ಮಕ್ಕಳು ಮುಂದಿನ ದಿನಮಾನದಲ್ಲಿ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮುಂದೆ ನಮ್ಮ ಭವಿಷ್ಯವನ್ನು ಕನಸಿನಂತೆ ನನಸು ಮಾಡಬೇಕು ಅಂತೇಳಿ ಭಾಳಷ್ಟು ಇವತ್ತು ನಮ್ಮ ಪೋಷಕರು ಭಾಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ. ಅದೇ ರೀತಿ ಈ ದೇಶದ ಮುಂದಕ್ಕೆ ತರ್ತಕ್ಕಂಥ ಶಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ವಿದ್ಯಾರ್ಥಿಗಳು ಅಂತ ಹೇಳಕ್ಕೆ ಬಯಸ್ತಿದ್ದೀನಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ಇವತ್ತು ದೇಶದಲ್ಲಿ ಬದಲಾವಣೆ ಮಾಡತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ವಿದ್ಯಾರ್ಥಿಗಳು ಮಾತ್ರ ಸಾಧ್ಯ ಅಂತೇಳಿ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡಿಸ್ತೀನಿ. ಸದ್ಯ ಸಹ ನಮ್ಮ ಲಕ್ಷ್ಮಣ ಸರ್ ಅವರೇ ಹಾಗೂ ಆಯಾ ಶಾಲೆಗಳಿಂದ ಬಂದಂತಹ ಮುಖ್ಯ ಗುರುಗಳೇ ಮತ್ತು ಶಿಕ್ಷಕರೇ, ಮುದ್ದು ಮಕ್ಕಳೇ, ಎಲ್ಲ ಇವರಿನ ಕಣ್ಣೆಮಾಲೆ, ಇವತ್ತಿನ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ತುಂಬ ಸಂತೋಷದ ವಿಷಯ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು 8 ಸೆಪ್ಟೆಂಬರ್ ಏನಿದೆ ಗೊತ್ತಿದೆಯಾ? ವಿಶ್ವ ಸಾಕ್ಷರತಾ ದಿನಾಚರಣೆಯನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನಾಗಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಬಹಳ ಸಂಭ್ರಮದಿಂದ ಇಲ್ಲಿ ಎಲ್ಲರೂ ಇಡೀ ವಿಶ್ವದಾದ್ಯಂತ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ನಾನು ಇಲ್ಲಿ ಹೊಸದಾಗಿ ಬಂದಾಗ ಇಲ್ಲಿ ಕಲಿಕಾ ಹಬ್ಬ ಅಂತ ಹೇಳಿ ಬಹಳ ಸಂಭ್ರಮದಿಂದ ಈ ಒಂದು ಕ್ಲಸ್ಟರ್ ಮಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಇದು ನನ್ನ 2ನೇ ಕಾರ್ಯಕ್ರಮ ಈ ವಿಠಲಾಪುರ ಕ್ಲಸ್ಟರಿನ ಕಾರಂಜಿ ಕಾರ್ಯಕ್ರಮ ಏನಿದೆ ತುಂಬಾ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಮಕ್ಕಳು ಸಾಕಷ್ಟು ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸ ಇತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವರು ಹಿಂಜರಿಲಾರ್ದೇ ಆತ್ಮವಿಶ್ವಾಸವನ್ನು ಇಟ್ಕೊಂಡು ತಮ್ಮ ಪ್ರತಿಭೆಗಳನ್ನು ವ್ಯಕ್ತಪಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 2023-24 ಸಾಲಿನಲ್ಲಿ ಆರಂಭವಾದಂತಹ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಅತ್ಯದ್ಭುತವಾಗಿ ಮೂಡಿ ಬರ್ತಕ್ಕಂತಹ ಒಂದು ಸುಂದರ ಕಾರ್ಯಕ್ರಮ ಇದೆ. ಯಾಕಂದ್ರೆ ಮೂಲತಃ ಮಕ್ಕಳು ಎಲ್ಲರೂ ಕೂಡ ಪ್ರತಿಭೆಗಳನ್ನ ಇಟ್ಕೊಂಡೇ ಈ ಭೂಮಿಗೆ ಬಂದಿರ್ತಕ್ಕಂಥದ್ದು. ಆದ್ರೆ ಮಕ್ಕಳಿಗೆ ಗೊತ್ತಿಲ್ಲದೆ ಇರುವಂತಹ ಪ್ರತಿಭೆಯನ್ನ ಗುರುತಿಸುವಂತಹ ಕಾರ್ಯ ಅನೌಪಚಾರಿಕವಾಗಿ ಆಗ್ತಾ ಇತ್ತು. ಆದರೆ ಅದನ್ನ ಔಪಚಾರಿಕವಾಗಿ ಶಿಕ್ಷಕರು ಮತ್ತೆ ಪೋಷಕರು ಮಾಡಬೇಕಾಗಿರುವಂತ ಒಂದು ಅವಕಾಶವನ್ನ ಮಾಡಿಕೊಡ್ಲಿಕ್ಕಾಗಿ ಈ ಕಾರ್ಯಕ್ರಮವನ್ನ ಆರಂಭಿಸಿದ್ದು ಅಂತ. Audio Jungle.